ಮೂಳೆ ಮುರಿತ ಅಂದರೆ ಫ್ರ್ಯಾಕ್ಚರ್ ಒಂದು ಗಂಭೀರ ಸ್ಥಿತಿಯಾಗಿದೆ ಈ ತುರ್ತು ಪರಿಸ್ಥಿತಿಯಲ್ಲಿ ತಕ್ಷಣವೇ ಸರಿಯಾದ ಪ್ರಥಮ ಚಿಕಿತ್ಸೆ ಪಡೆಯುವುದು ಬಹಳ ಮುಖ್ಯ ಈ ಸರಣಿಯ ಹಿಂದಿನ ವಿಡಿಯೋದಲ್ಲಿ ಮೂಳೆ ಮುರಿತದ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ನೀಡಲು ಕಲಿತಿದ್ದೇವೆ ಮೂಳೆ ಮುರಿದಿರುವ ಸಂದೇಹವಿದ್ದಲ್ಲಿ ಗಾಯಗೊಂಡ ಅಂಗವನ್ನು ಸ್ಥಿರವಾಗಿಡುವುದು ಬಹಳ ಮುಖ್ಯ ಎಂದು ನಾವು ನೋಡಿದ್ದೇವೆ ಇದರ ಬಗ್ಗೆ ಇಂದು ವಿಸ್ತಾರವಾಗಿ ಮಾತನಾಡೋಣ ಇಂದಿನ ವಿಷಯ ಮೂಳೆ ಮುರಿತದ ಶಂಕೆ ಇದ್ದರೆ ಹಾನಿಗೊಳಗಾದ ಅಂಗಕ್ಕೆ ಹೇಗೆ ಆಸರೆ ನೀಡುವುದು ಹೌ ಟು ಸಪೋರ್ಟ್ ದ ಇಂಜುರ್ಡ್ ಪಾರ್ಟ್ ಇನ್ ಕೇಸ್ ಆಫ್ ಸಸ್ಪೆಕ್ಟೆಡ್ ಫ್ರ್ಯಾಕ್ಚರ್ ಮೂಳೆ ಮುರಿದಿರುವ ಶಂಕೆ ಇದೆ ಆದರೆ ಹುಡುಗಾಟದಲ್ಲಿ ಅಕ್ಕನೂ ಕೂಡ ಅವನನ್ನು ಹೋಗಲು ಬಿಟ್ಟಳು ಇದು ದೊಡ್ಡ ತಪ್ಪು ಒಂದು ವೇಳೆ ಮೂಳೆ ಮುರಿದಿದ್ದರೆ ಅದು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತದೆ ಆಂತರಿಕ ಗಾಯದ ಸಾಧ್ಯತೆಯೂ ಇರಬಹುದು ಮತ್ತು ಮುರಿದಿರುವ ಮೂಳೆಯ ಮೇಲಿನ ಒತ್ತಡದಿಂದಾಗಿ ಬಿರುಕು ಕೂಡ ಹೆಚ್ಚಾಗಬಹುದು ಮೂಳೆ ಮುರಿದಿರುವ ಶಂಕೆ ಇದ್ದಲ್ಲಿ ರೋಗಿಯನ್ನು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲು ವ್ಯವಸ್ಥೆ ಮಾಡಿ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಮತ್ತು ಈ ರೀತಿ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಈ ಪರಿಸ್ಥಿತಿಯಲ್ಲಿ ಗಾಯಗೊಂಡ ಅಂಗಕ್ಕೆ ಆಸರೆ ನೀಡಿ ಸ್ಥಿರವಾಗಿಡುವುದು ಅತ್ಯಂತ ಮುಖ್ಯವಾಗಿದೆ ಸ್ಥಿರವಾಗಿಡುವುದರ ಮೂಲ ನಿಯಮವನ್ನು ನೆನಪಿನಲ್ಲಿಡಿ ಗಾಯಗೊಂಡ ಭಾಗದ ಮೇಲಿನ ಮತ್ತು ಕೆಳಗಿನ ಕೀಲುಗಳಿಗೆ ಆಸರೆ ನೀಡುವುದು ಅವಶ್ಯಕ ಯಾಕೆ ಹೀಗೆ ಅರ್ಥ ಮಾಡಿಕೊಳ್ಳುವುದು ಕಷ್ಟವಲ್ಲ ಗಾಯಗೊಂಡ ಭಾಗವನ್ನು ಅದು ಯಾವ ಸ್ಥಿತಿಯಲ್ಲಿ ಇದೆಯೋ ಅದನ್ನು ಅದೇ ಸ್ಥಿತಿಯಲ್ಲಿ ಸ್ಥಿರವಾಗಿಡಿ ಯಾವುದೇ ಕಾರಣಕ್ಕೂ ಬಗ್ಗಿಸಲು ಅಥವಾ ನೇರಗೊಳಿಸಲು ಪ್ರಯತ್ನಿಸಬೇಡಿ ಆದ್ದರಿಂದ ಮೊದಲು ಮೂಳೆಗೆ ಸ್ಪ್ಲಿಂಟ್ ಅಂದರೆ ಪಟ್ಟಿಯನ್ನು ಹಾಕಿ ಆಸರೆ ನೀಡುವುದನ್ನು ಕಲಿಯೋಣ ಇದು ಯಾವುದಾದರೂ ವಸ್ತುವಾಗಿರಬಹುದು ಅದು ಕಠಿಣವಾಗಿ ಮತ್ತು ಗಟ್ಟಿಯಾಗಿರಬೇಕು ಇದರಿಂದ ಅಂಗಕ್ಕೆ ಆಸರೆ ನೀಡಲು ಸಾಧ್ಯವಾಗಬೇಕು ಇಲ್ಲಿ ಕಾಲಿನ ಮೂಳೆ ಮುರಿದಿರುವ ಸಾಧ್ಯತೆ ಇದೆ ಹಾಗಾಗಿ ಮೇಲಿನದು ಮೊಣಕಾಲಿನ ಕೀಲು ಮತ್ತು ಕೆಳಗಿನದು ಹಿಮ್ಮಡಿ ಕೀಲು ಈಗ ನೀವು ಯಾವುದಾದರೂ ಗಟ್ಟಿಯಾದ ವಸ್ತುವನ್ನು ಹುಡುಕಬೇಕು ಈ ಮರದ ಹಲಗೆ ಸಮತಟ್ಟು ಮತ್ತು ಬಲವಾಗಿರಬಹುದು ಈ ಸ್ಪ್ಲಿಂಟ್ ಅಥವಾ ಪಟ್ಟಿ ಸ್ವಲ್ಪ ಒರಟಾಗಿರುತ್ತದೆ ಹಾಗಾಗಿ ಮೊದಲು ಮೂಳೆ ಮುರಿದಿರುವ ಅಂಗವನ್ನು ಮೃದುವಾದ ಸ್ವಚ್ಛ ಬಟ್ಟೆಯಿಂದ ಸುತ್ತಿ ಈಗ ಸ್ಪ್ಲಿಂಟ್ ಅಥವಾ ಪಟ್ಟಿಯನ್ನು ಈ ರೀತಿ ಗಾಯಗೊಂಡ ಕಾಲಿನ ಎರಡೂ ಬದಿಗಳಲ್ಲಿ ಇರಿಸಿ ಮೊಣಕಾಲಿನ ಮೇಲೆ ಮತ್ತು ಹಿಮ್ಮಡಿಯವರೆಗೆ ಯಾವುದಾದರೂ ಬಟ್ಟೆಯಿಂದ ಇದನ್ನು ಕಟ್ಟಿಕೊಳ್ಳಿ ಗಂಟು ಹೇಗಿರಬೇಕೆಂದರೆ ಅದು ಉತ್ತಮವಾಗಿ ಆಸರೆ ನೀಡುವಂತಿರಬೇಕು ಆದರೆ ರಕ್ತ ಪರಿಚಲನೆಗೆ ಅಡ್ಡಿಯಾಗುವಷ್ಟು ಬಿಗಿಯಾಗಿ ಗಂಟು ಹಾಕಬಾರದು ಗಾಯವಿದ್ದರೆ ಅದನ್ನು ಮುಟ್ಟಬೇಡಿ ಮತ್ತು ಗಾಯದ ಮೇಲೆ ಗಂಟು ಇರಬಾರದು ಎಂಬುದನ್ನು ನೆನಪಿನಲ್ಲಿಡಿ ಒಂದು ವೇಳೆ ಸ್ಥಿರವಾಗಿಡಲು ಅಪಘಾತವಾದ ಸ್ಥಳದಲ್ಲಿ ಏನೂ ಸಿಗದಿದ್ದರೆ ಆಗ ನೀವು ಗಾಯಗೊಂಡ ಕಾಲನ್ನು ಚೆನ್ನಾಗಿರುವ ಕಾಲಿನೊಂದಿಗೆ ಕಟ್ಟಿರಿ ಅದೇ ಮೂಲ ನಿಯಮ ಮೇಲಿನ ಮತ್ತು ಕೆಳಗಿನ ಕೀಲುಗಳನ್ನು ಸ್ಥಿರವಾಗಿಡಬೇಕು ಮತ್ತು ಗಂಟುಗಳು ಚೆನ್ನಾಗಿರುವ ಕಾಲಿನ ಬದಿಯಲ್ಲಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ ಗಂಟು ಕಟ್ಟಿದ ನಂತರ ಒಂದು ಬಾರಿ ಪಾದದ ಬಣ್ಣ ಅಥವಾ ತಾಪಮಾನವು ಬದಲಾಗುತ್ತಿಲ್ಲವೇ ಎಂದು ಖಚಿತಪಡಿಸಿಕೊಳ್ಳಿ ಏನಾದರೂ ವ್ಯತ್ಯಾಸವಿದ್ದರೆ ಗಂಟನ್ನು ಸಡಿಲಗೊಳಿಸಿ ಈ ರೀತಿಯಲ್ಲಿ ಗಾಯಗೊಂಡ ಕಾಲನ್ನು ಸ್ಥಿರಗೊಳಿಸಿ ಮತ್ತು ಆಸರೆ ನೀಡಿದ ನಂತರ ಅದನ್ನು ಎತ್ತರಿಸಿ ಅಂದರೆ ಈ ರೀತಿ ಬ್ಯಾಗ್ ಮೇಲೆ ಅಥವಾ ಬೇರೆ ಯಾವುದಾದರೂ ವಸ್ತುವಿನ ಮೇಲೆ ಇರಿಸಿ ಇದನ್ನು ಮಾಡುವುದರಿಂದ ನೋವು ಹೆಚ್ಚಾಗಬಾರದು ಎಂಬುದನ್ನು ನೆನಪಿನಲ್ಲಿಡಿ ಆಂಬ್ಯುಲೆನ್ಸ್ಗಾಗಿ ಕಾಯುತ್ತಿರುವಾಗ ರೋಗಿಯನ್ನು ಶಾಂತವಾಗಿರಿಸಿ ಮತ್ತು ಸ್ಥಿರವಾಗಿರಿಸಿ ಅವರ ಸ್ಥಿತಿಯನ್ನು ಗಮನದಲ್ಲಿಡಿ ಮತ್ತು ತಂಪಿನ ಆರೈಕೆ ನೀಡುವುದನ್ನು ಮುಂದುವರಿಸಿ ಈಗ ಕೈ ಮೂಳೆ ಮುರಿದಾಗ ಅದಕ್ಕೆ ಆಸರೆ ನೀಡುವ ಮೂಲಕ ಅಂಗವನ್ನು ಹೇಗೆ ಸ್ಥಿರಗೊಳಿಸಲಾಗುತ್ತದೆ ಎಂದು ನೋಡೋಣ ಇಲ್ಲಿಯೂ ಕೂಡ ಪ್ರಥಮ ಚಿಕಿತ್ಸೆಯ ಲಕ್ಷ್ಯವು ಮೇಲಿನ ಮತ್ತು ಕೆಳಗಿನ ಕೀಲುಗಳನ್ನು ಸ್ಥಿರವಾಗಿಡುವುದು ಗಾಯಗೊಂಡ ಅಂಗವನ್ನು ಸ್ಪ್ಲಿಂಟ್ ಅಥವಾ ಪಟ್ಟಿ ಅಥವಾ ಯಾವುದಾದರೂ ಗಟ್ಟಿಯಾದ ವಸ್ತುವಿನಿಂದ ಆಸರೆ ನೀಡಿ
ಸ್ಪ್ಲಿಂಟ್ ಅಥವಾ ಪಟ್ಟಿಯನ್ನು ಬಟ್ಟೆಯಿಂದ ಕಟ್ಟಿಕೊಳ್ಳಿ. ಬಟ್ಟೆಯಿಂದ ಜೋಲಿ ಮಾಡುವ ಮೂಲಕ ಸ್ಪ್ಲಿಂಟ್ ಅಥವಾ ಪಟ್ಟಿಗೆ ಸರಿಯಾದ ಆಸರೆ ನೀಡಬಹುದು. ಈ ರೀತಿಯ ದೊಡ್ಡ ಬಟ್ಟೆಯನ್ನು ತ್ರಿಕೋನಾಕಾರದಲ್ಲಿ ಮಡಚಿ. ಗಾಯಗೊಂಡ ತೋಳಿನ ಮೊಣಕೈಯಿಂದ ಮಣಿಕಟ್ಟಿನವರೆಗೆ ಬಟ್ಟೆಯನ್ನು ಈ ರೀತಿಯಲ್ಲಿ ಇರಿಸಿ. ನಂತರ ಎರಡು ತುದಿಗಳನ್ನು ಕತ್ತಿನ ಹಿಂದೆ ತೆಗೆದುಕೊಂಡು ಗಂಟನ್ನು ಕಟ್ಟಿಕೊಳ್ಳಿ. ಜೋಲಿಯಲ್ಲಿ ಈ ರೀತಿ ವ್ಯವಸ್ಥಿತವಾಗಿ ಗಾಯಗೊಂಡ ತೋಳನ್ನು ಆರಾಮವಾಗಿರುವ ಸ್ಥಿತಿಯಲ್ಲಿ ಇರಿಸಿ. ತೋಳನ್ನು ಎದೆಯ ಮೇಲೆ ವಿಶ್ರಾಂತಿ ಸ್ಥಿತಿಯಲ್ಲಿ ಇರಿಸಿ. ಕೈ ಮೊಣಕೈಗಿಂತ ಸ್ವಲ್ಪ ಮೇಲಿರುತ್ತದೆ ಮತ್ತು ಬೆರಳುಗಳು ಹೊರಗಿರಬೇಕು. ಇದಾದ ನಂತರ ನೀವು ರೋಗಿಯ ನಾಡಿಮಿಡಿತವನ್ನು ಪರೀಕ್ಷಿಸಿ ಮತ್ತು ಸಾಧ್ಯವಾದಷ್ಟು ಬೇಗ ಅವರನ್ನು ವೈದ್ಯರ ಹತ್ತಿರ ಕರೆದೊಯ್ಯಿರಿ. ನೆನಪಿಡಿ, ಪ್ರಥಮ ಚಿಕಿತ್ಸೆಯು ತಕ್ಷಣದ ಸಹಾಯ ಮಾತ್ರ. ಸಾಧ್ಯವಾದಷ್ಟು ಬೇಗ ರೋಗಿಗೆ ವೈದ್ಯಕೀಯ ಪರೀಕ್ಷೆ ಮತ್ತು ಚಿಕಿತ್ಸೆಯ ಅಗತ್ಯವಿರುತ್ತದೆ. ಯಾವುದೇ ಮೂಳೆ ಮುರಿದಾಗ ನೀವು ಅನುಸರಿಸಬೇಕಾದ ಮೂಲ ನಿಯಮ: ಸ್ಥಿರವಾಗಿಡಿ, ಅಲುಗಾಡಿಸುವುದನ್ನು ಆದಷ್ಟು ಕಡಿಮೆ ಮಾಡಿ ಮತ್ತು ಸಾಧ್ಯವಾದಷ್ಟು ಬೇಗ ಆಸ್ಪತ್ರೆಗೆ ಕರೆದೊಯ್ಯಿರಿ. ಪಕ್ಕೆಲುಬುಗಳು, ಬೆನ್ನುಮೂಳೆ ಅಥವಾ ತಲೆಬುರುಡಿಯ ಫ್ರ್ಯಾಕ್ಚರ್ನ ಸಂದರ್ಭದಲ್ಲಿ ತಡ ಮಾಡದೆ ರೋಗಿಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿ. ಈಗ ನಿಮಗಾಗಿ ಒಂದು ಕೆಲಸ: ವಿವಿಧ ಭಾಗಗಳಲ್ಲಿನ ಮೂಳೆ ಮುರಿತಕ್ಕೆ ಸ್ಪ್ಲಿಂಟ್ ಅಥವಾ ಪಟ್ಟಿಯನ್ನು ಹೇಗೆ ಹಾಕಬೇಕೆಂದು ಕಂಡುಹಿಡಿಯಿರಿ. ಉದಾಹರಣೆಗೆ, ಬೆರಳು, ಮಣಿಕಟ್ಟು, ಹಿಮ್ಮಡಿ, ಹಸ್ತ ಅಥವಾ ತೋಳು. ನಿಮ್ಮ ಒಬ್ಬ ಸ್ನೇಹಿತನನ್ನು ಕರೆದುಕೊಳ್ಳಿ ಮತ್ತು ಪರಸ್ಪರ ಸ್ಪ್ಲಿಂಟ್ಗಳು ಮತ್ತು ಜೋಲಿಗಳನ್ನು ಮಾಡಲು ಅಭ್ಯಾಸ ಮಾಡಿ. ಮೂಳೆ ಮುರಿದಿರುವ ಸಂದರ್ಭದಲ್ಲಿ ರೋಗಿಯು ನೋವು ಅನುಭವಿಸುತ್ತಿರುತ್ತಾನೆ. ಇಂತಹ ತುರ್ತು ಪರಿಸ್ಥಿತಿಯಲ್ಲಿ ತ್ವರಿತವಾಗಿ ಕಾರ್ಯನಿರ್ವಹಿಸುವುದು ತುಂಬ ಅವಶ್ಯಕ ಎಂದು ನೆನಪಿಡಿ. ಪ್ರಥಮ ಚಿಕಿತ್ಸೆ ಕಲಿಯಿರಿ, ಸುರಕ್ಷಿತವಾಗಿರಿ, ಎಚ್ಚರವಾಗಿರಿ.